ಶ್ರೀ ಗುರು ಬಸವ ಲಿಂಗಾಯ ನಮಃ. ಬಸವ ಟಿವಿಯ ಎಲ್ಲ ಸದ್ಭಕ್ತ ವೀಕ್ಷಕರಿಗೆ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಭಕ್ತ ಮತ್ತು ಭಗವಂತ, ಭಕ್ತ ಮತ್ತು ಭಗವಂತನ ಸಂಬಂಧ ಹೇಗೆ ಅಂದರೆ ತಂದೆ ಮತ್ತು ಮಕ್ಕಳ ಸಂಬಂಧ. ನಾವು ನಮ್ಮ ಆತ್ಮದ ತಂದೆ ಆ ಪರಮಾತ್ಮ, ನಾವು ಜೀವಾತ್ಮ. ಈ ಜೀವಾತ್ಮರಾದ ನಾವು ನಮ್ಮ ತಂದೆ ಪರಮಾತ್ಮ. ಜೀವಾತ್ಮ ಮತ್ತು ಪರಮಾತ್ಮನ ಸಂಬಂಧ ಬಹಳ ನಿಕಟವಾದದ್ದು, ಬಹಳ ಹತ್ತಿರವಾದದ್ದು. ನಾವು ಈ ಸಂಬಂಧವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಯಾವುದೋ ಒಂದು ಸ್ಥಳಗಳಿಗೆ, ಯಾತ್ರೆಗಳಿಗೆ, ಗುಡಿಗಳಿಗೆ ಹೋಗಿ ಮಧ್ಯವರ್ತಿಗಳ ಮುಖಾಂತರ ದೇವರನ್ನು ದರ್ಶನ ಮಾಡ್ತೀವಿ, ನಮ್ಮನ್ನು ದೇವರಿಗೆ ಪರಿಚಯ ಮಾಡಿಕೊಳ್ತೀವಿ ಎಂಬುದು ಒಂದು ಅಜ್ಞಾನ. ನಾವು ಯಾವುದೋ ಒಂದು ಸ್ಥಳಕ್ಕೆ ಹೋಗ್ತೇವೆ, ಅಲ್ಲಿ ಮಧ್ಯವರ್ತಿಗಳಿರ್ತಾರೆ, ನೀವೊಂದು ಚೀಟಿ ಬರೆಸ್ಕೊಳ್ಳಿ, ನಿಮ್ಮ ಜನ್ಮದಿನಾಂಕ, ನಿಮ್ಮ ನಕ್ಷತ್ರ, ನಿಮ್ಮ ಗೋತ್ರ ಇತ್ಯಾದಿಗಳನ್ನು ಬರ್ಕೊಡಿ, ನಾವು ಅದನ್ನು ದೇವರಿಗೆ ಹೇಳಿ ನಿಮ್ಮ ಪರಿಚಯ ಮಾಡಿಸಿ, ನಿಮ್ಮ ಹೆಸರು, ಕುಲ, ಗೋತ್ರವನ್ನು ಎಲ್ಲ ದೇವರಿಗೆ ಹೇಳಿ ನಿಮಗೆ ದೇವರಿಗೆ ಪರಿಚಯ ಮಾಡಿಸಿ ನಿಮ್ಗೆ ಒಳ್ಳೇದು ಮಾಡಿಸ್ತೀವಿ ಅಂತಾರೆ. ಅಂದರೆ ದೇವರು ಅಷ್ಟು ನಮ್ಮ ಬಗ್ಗೆ ಗೊತ್ತಿಲ್ಲದಷ್ಟು ಅಜ್ಞಾನಿಯೇ, ಜ್ಞಾನವಿಲ್ಲದವನೇ ಆ ಪರಮಾತ್ಮನು. ಎಲ್ಲರನ್ನೂ ಭೂಮಿಗೆ ತಂದಿರುವಂತಹ ಪರಮಾತ್ಮನಿಗೆ ವಿಶೇಷವಾಗಿ ಒಬ್ಬ ಮನುಷ್ಯ ಇನ್ನೊಬ್ಬರನ್ನು ಕರ್ಕೊಂಡೋಗಿ ಪರಿಚಯ ಮಾಡಿಸುವುದು ಅನ್ನೋದು ಒಂದಂತಹ ಒಂದು ವ್ಯವಸ್ಥೆ ನೋಡಿ ನಮ್ಮಲ್ಲಿ. ಆದರೂ ಸಹ ನಾವು ನಂಬುತ್ತೇವೆ. ಅದಕ್ಕೆ ಬಲವಾದಂತಹ ಕಾರಣಗಳಿರಬಹುದು. ನಮ್ಮ ಸುತ್ತಮುತ್ತಲಿನ ಎಲ್ಲ ವಾತಾವರಣ ಹಾಗೆ ಇದ್ದರೆ ನಾವು ಹಾಗೆ ಹಾಕ್ತೇವೆ. ಆ ವಾತಾವರಣದಿಂದ ಸ್ವಲ್ಪ ಆಚೆ ಬಂದು ಒಂದು ವೈಚಾರಿಕವಾದಂತಹ ನೆಲೆಗಟ್ಟಿನಲ್ಲಿ ನಿಂತು ಈ ಆಧ್ಯಾತ್ಮಿಕ ಚಿಂತನೆ, ಆತ್ಮ ಮತ್ತು ಪರಮಾತ್ಮನ ಸಂಬಂಧ, ನಾವು ಭಕ್ತ ಮತ್ತು ಭಗವಂತನ ಸಂಬಂಧ ಏನಿದೆ ಎಂಬುದಾಗಿ ನಾವು ಚಿಂತನೆ ಮಾಡಿದಾಗ ಈ ವೈಚಾರಿಕ ಪ್ರಜ್ಞೆಗಳು ಈ ಆಧ್ಯಾತ್ಮಿಕ ನೆಲೆಗಟ್ಟಲ್ಲಿ ನಮಗೆ ಬೆಳೀತಾ ಹೋಗ್ತವೆ. ಮತ್ತೊಂದು ಕಡೆ ದೇವರು ಅವತಾರವೆತ್ತುತ್ತಾನೆ ಎಂಬುದಾಗಿ ಒಂದು ಕಡೆ ನಾವು ನೋಡ್ತೇವೆ. ದೇವರು ಅವತಾರವೆತ್ತುತ್ತಾನೆಯೇ? ಖಂಡಿತ ಇಲ್ಲ. ಅವನು ಅವತಾರವನ್ನು ಎತ್ತಿ ಮನುಷ್ಯನ ಗರ್ಭದಲ್ಲಿ ಪ್ರವೇಶ ಮಾಡಿ ನಂತರ ಹಂತ ಹಂತವಾಗಿ ಬೆಳೆದು ಅವನು ಈ ಸೃಷ್ಟಿಯಲ್ಲಿ ಮಾಡಬೇಕಾದಂಥ ಕೆಲಸ ಏನು ಇಲ್ಲ. ಈ ಸೃಷ್ಟಿಯ ಎಲ್ಲ ವ್ಯವಸ್ಥೆಯು ಅವನ ಅಂಕಿತದಲ್ಲಿದೆ. ಅವನು ಮನಸ್ಸು ಮಾಡಿದರೆ ಏನು ಬೇಕಾದರೂ ಕ್ಷಣಾರ್ಧದಲ್ಲಿ ವ್ಯತ್ಯಾಸ ಮಾಡಬಹುದು, ಸೃಷ್ಟಿಸಬಹುದು. ಅಂತಹ ಪರಮಾತ್ಮನ ಆ ಸರ್ವಶಕ್ತನನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದಲ್ಲಿ ಅವನು ಅವತಾರ ಎತ್ತಾನೆ, ಎತ್ತಿ ಎತ್ತಿ ಬರ್ತಾನೆ, ಅಥವಾ ಇನ್ಯಾರದ್ದೋ ದೇಹದಲ್ಲಿ ಬಂದು ಮಾತಾಡ್ತಾನೆ, ಅವರಿಗೆ ದೇವರು ಬಂದುಬಿಟ್ಟಿದೆ, ಇವರಿಗೆ ದೇವರು ಬಂದುಬಿಟ್ಟಿದೆ, ಅವನಿಗೆ ಇನ್ಯಾವುದೋ ಒಂದು ದೇವರು ಪ್ರತಿನಿತ್ಯ ಬರುತ್ತೆ, ಅಲ್ಲಿ ಹೋದರೆ ನಮ್ಗೆ ಒಳ್ಳೆಯದಾಗುತ್ತೆ, ಇಲ್ಲಿ ಹೋದರೆ ನಮ್ಗೆ ಒಳ್ಳೆಯದಾಗುತ್ತೆ, ನಮ್ಮ ಸಮಸ್ಯೆಗಳನ್ನು ಹೋಗಿ ಅಲ್ಲಿ ಹೇಳ್ಕೋಬೇಕು, ಇಲ್ಲಿ ಹೇಳ್ಕೊಳ್ಬೇಕು ಅನ್ನುವಂತಹ ಈ ಮಾನವರಿಗೆ, ಈ ಅಲ್ಪಜ್ಞಾನಿ ಮಾನವರಿಗೆ ಬಸವಣ್ಣನವರು, ಬಸವಾದಿ ಶರಣರು ಆ ಇಷ್ಟಲಿಂಗ ರೂಪಿಯಾಗಿರ್ತಕ್ಕಂಥ ಆ ಶಿವನನ್ನು ತಮ್ಮ ಕರಸ್ಥಳಕ್ಕೆ ತಂದು ಕೊಡ್ತಾರೆ. ಕರಸ್ಥಳಕ್ಕೆ ತಂದುಕೊಟ್ಟು ಆ ನಿರಾಕಾರವಾಗಿರ್ತಕ್ಕಂಥ ಆ ಲಿಂಗ, ಆ ಲಿಂಗ ಮೂರ್ತಿ ಅಲ್ಲ, ಅಥವಾ ಆ ಲಿಂಗ ಪ್ರತಿಮೆ ಅಲ್ಲ, ಆ ಲಿಂಗಕ್ಕೆ ಯಾವುದೇ ಕರಚರಣಾದಿಗಳಿಲ್ಲ, ಅದು ಇಡೀ ಬ್ರಹ್ಮಾಂಡವೇ ಆ ಸ್ವರೂಪವಾಗಿರ್ತಕ್ಕಂಥದ್ದು. ಅದ್ರ ಕುರುಹು ಅಷ್ಟೇ, ಆ ಪರಮಾತ್ಮನ ಕುರುಹು ಅಥವಾ ಅರಿವಿನ ಕುರುಹು. ಆ ಕುರುಹನ್ನು, ಆ ಅರಿವಿನ ಕುರುಹನ್ನು ನಾವು ಕೈನಲ್ಲಿಟ್ಕೊಂಡು ಅದರಲ್ಲಿ ಕಾಣುವಂತಹ ಬೆಳಕಿನ ಬಿಂದುವನ್ನು ನೋಡುತ್ತಾ ಆ ಪರಮಾತ್ಮ, ನಾವು ಜೀವಾತ್ಮ, ಈ ಜೀವಾತ್ಮವೂ ಸಹ ಬೆಳಕು, ಆ ಪರಮಾತ್ಮನೂ ಸಹ ಬೆಳಕು,
ಆ ಬ್ರಹ್ಮಾಂಡದಲ್ಲಿ ಕಾಣುವಂತಹ ಆ ಬೆಳಕು ಪರಮಾತ್ಮ. ಈ ಮಸ್ತಕದಲ್ಲಿರುವುದು ಜೀವಾತ್ಮ. ಈ ಜೀವಾತ್ಮ ಮತ್ತು ಪರಮಾತ್ಮನನ್ನು ಮಿಲನ ಮಾಡುವುದು, ಕೂಡುವುದು, ಸಂಗಮ ಮಾಡುವುದು. ಕೂಡುವುದು, ಸಂಗಮ ಮಾಡುವುದು, ಮಿಲನ ಮಾಡುವುದು ಈ ದೇವನಲ್ಲಿ ಇದೆ. ಕೂಡಲ ಸಂಗಮ ದೇವ. ಇಷ್ಟು ಸ್ಪಷ್ಟವಾಗಿ ಬಸವಣ್ಣನವರು ಪರಮಾತ್ಮನನ್ನು ನಮ್ಮ ಅಂಗೈಯಲ್ಲೇ ತೋರಿಸ್ತಾ ಇದ್ದಾರೆ. ಆದರೂ ಸಹ ನಾವು ಎಲ್ಲೆಲ್ಲೋ ಹೋಗ್ತೀವಿ, ದೇವರನ್ನು ಹುಡುಕಿ 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 ಒಂದು ದಿನ ನಮ್ಮ ಎಲ್ಲ ಶ್ರಮವನ್ನು ವ್ಯರ್ಥ ಮಾಡಿಕೊಂಡು ಇಲ್ಲದ ದೇವರನ್ನು ನಂಬಿ ಕೆಟ್ಟು ಹೋಗ್ತೇವೆ. ಬಸವಣ್ಣನವರು ಲಿಂಗವನ್ನು ಕೊಟ್ಟು, ಲಿಂಗ ಅಂತಂದರೆ ನಾವು ಪರಮಾತ್ಮ ಅಂತ ತಿಳ್ಕೊಳ್ಬೇಕು. ಆ ಲಿಂಗವನ್ನು ಕೊಟ್ಟು ಲಿಂಗ ಮತ್ತು ಅಂಗ, ಆ ಲಿಂಗಾಂಗ ಸಾಮರಸ್ಯವನ್ನು ಮಾಡಿಕೊಳ್ಳಿ, ಈ ದೇಹವನ್ನೇ ದೇಗುಲ ಮಾಡಿಕೊಳ್ಳಿ, ಈ ಕಾಯವನ್ನೇ ಕೈಲಾಸ ಮಾಡಿಕೊಳ್ಳಿ, ಈ ದೇಹದಲ್ಲಿ ಇರುವಂತಹ ಪರಮಾತ್ಮನನ್ನು ನೀವು ಜಾಗೃತ ಮಾಡಿಕೊಳ್ಳಿ, ಕಂಡುಕೊಳ್ಳಿ, ಆಂತರಿಕವಾಗಿ ಪ್ರಯಾಣ ಮಾಡಿರಿ, ಹೊರಗಡೆ ಪ್ರಯಾಣ ಮಾಡೋದು ಬೇಕಾಗಿಲ್ಲ, ಹೊರಗಡೆ ಎಲ್ಲೂ ಪರಮಾತ್ಮ ಇಲ್ಲ, ನಮ್ಮನ್ನು ಬಿಟ್ಟು ಹೊರಗಡೆ ಇಲ್ಲ, ನಮ್ಮಲ್ಲೇ ಇದ್ದಾನೆ. ನಮ್ಮಲ್ಲಿರ್ತಕ್ಕಂಥ ಪರಮಾತ್ಮನ ಒಳಗಣ್ಣಿನಿಂದ ನೋಡಿಕೊಂಡು ಸಾಕ್ಷಾತ್ಕಾರ ಮಾಡಿಕೊಳ್ಳಿ. ಹೊರಗಡೆ ಹುಡುಕಿ ನೀವು ನಿರಾಶರಾಗಬೇಡ್ರಿ. ಕಾಯದಲ್ಲೇ ಇರುವಂತಹ, ಈ ಶರೀರದಲ್ಲೇ ಇರುವಂತಹ ಆ ಪರಮಾತ್ಮನನ್ನು ನಾವು ನಮ್ಮ ಪ್ರಜ್ಞೆಯ ಅರಿವಿನ ಮುಖಾಂತರ ನೋಡಿಕೊಳ್ಳುವುದೇ ಲಿಂಗಾಂಗ ಯೋಗ, ಶಿವಯೋಗ. ಹೀಗೆ ಮಾಡುವುದರಿಂದ ನಮ್ಮ ಈ ಕಾಯ, ಈ ಶರೀರ ಎಲ್ಲ ಅವಗುಣಗಳನ್ನು ಕಳೆದುಕೊಂಡು ನಮ್ಮ ನಿಜ ಸ್ವರೂಪವಾಗಿರ್ತಕ್ಕಂಥ ಶಾಂತಿ, ಸಮಾಧಾನ, ಸದ್ಬುದ್ಧಿ ಎಲ್ಲವೂ ಕೂಡ ನಮಗೆ ನಮ್ಮ ನಿಜವಾದಂತಹ ಗುಣಗಳು. ಯಾವಾಗಲೂ ಶಾಂತ ಚಿತ್ತವಾಗಿರುವಂಥದ್ದು, ಸಮಾಧಾನವಾಗಿರ್ತಕ್ಕಂಥದ್ದು, ಪ್ರೀತಿ, ಪ್ರೇಮ, ಸಹನೆ ಇವೆಲ್ಲವೂ ಕೂಡ ನಮ್ಮ ಮೂಲ ಸ್ವರೂಪಗಳು. ಇವೆಲ್ಲವೂ ಕೂಡ ದೈವಿ ಗುಣಗಳು, ದೈವದತ್ತವಾದಂತಹ ಗುಣಗಳು. ಈ ಅರಿಷಡ್ ವರ್ಗಗಳ ನಿಯಂತ್ರಣ, ಮನಸ್ಸಿನ ಮೇಲೆ ನಿಯಂತ್ರಣ, ಈ ಎಲ್ಲ ವ್ಯವಸ್ಥೆಗಳು ಮೇಲೆ ನಮ್ಮ ನಿಯಂತ್ರಣ ಬಂದರೆ ನಮ್ಮ ಎಲ್ಲ ಅವಗುಣಗಳನ್ನು ನಾವು ಕಳೆದುಕೊಳ್ತಾ ಹೋದರೆ ಪರಮಾತ್ಮನ ಪ್ರಜ್ಞೆ ಜಾಗೃತ ಆಗ್ತಾ ಬರ್ತದೆ. ಆವಾಗ ಕಾಯ ಕೈಲಾಸ ಆಗುತ್ತೆ. ಕಾಯದಲ್ಲಿ ಪರಮಾತ್ಮನ ನಿಜ ಗುಣಗಳು ಪ್ರಕಟಣೆ ಆಗ್ತವೆ. ನಾವು ಅನೇಕ ಜನ್ಮಗಳನ್ನು ಎತ್ತಿ 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 ನಾವು ಬಂದಿದ್ದೇವೆ. ಆ ಜನ್ಮವನ್ನು ಎತ್ತುವಂತಹ ಸಂದರ್ಭದಲ್ಲಿ ಅನೇಕ ಪಾಪಕರ್ಮಗಳನ್ನು ನಮಗೆ ಅರಿತು ಅರಿಯದೆ ನಾವು ಮಾಡಿರ್ತಕ್ಕಂಥ ಎಲ್ಲ ದೋಷಗಳನ್ನು ಕಳೆದುಕೊಳ್ಳುವಂತಹ ಒಂದು ಸುಲಭವಾದ ಮಾರ್ಗ ಅಂದರೆ ಭಕ್ತಿ ಮಾರ್ಗ, ಈ ಶಿವಯೋಗ ಮಾರ್ಗ. ಈ ಕಾಯವನ್ನು ಕೈಲಾಸ ಮಾಡಿಕೊಳ್ಳುವಂತಹ ಸರಳವಾದಂತಹ ವಿಚಾರ. ಅಂತಹ ಭಕ್ತರ ಕಾಯದಲ್ಲಿ ಪರಮಾತ್ಮನೇ ವಾಸ ಮಾಡ್ತಾನೆ. ಅಂದರೆ ದೈವಿ ಗುಣಗಳು ವಾಸ ಮಾಡಿದ್ರೆ ಪರಮಾತ್ಮ ವಾಸ ಮಾಡಿದ ಹಾಗೆ ಇಲ್ಲಿ ಒಂದು ವಚನದಲ್ಲಿ ಹೇಳ್ತಾರೆ. ಭಕ್ತನ ಕಾಯವೇ ಶಿವನ ಕಾಯ, ಶಿವನ ಕಾಯವೇ ಭಕ್ತನ ಕಾಯ. ಶಿವಭಕ್ತ ಬೇರೆಯೇ, ಒಂದೇ ಕಾಣಿರಣ್ಣ. ಅದೆಂತಂದೊಡೆ, ಭಕ್ತ ದೇಹಿಯ ದೇವ, ದೇವ ದೇಹಿಯ ಭಕ್ತ. ಶ್ರುತಿಗಳು ಪೊಗಳುವ ಕಾರಣ ಭಕ್ತಂಗೂ ದೇವಂಗೂ ಕಾಯ ಒಂದೇ, ಪ್ರಾಣ ಒಂದೇ, ಎರಡೆಂಬ ಪರಿಯ ಭಾಷೆಯ ನುಡಿಯಲಾಗದು. ನಿಜಭಕ್ತರಾದವರು ನಮ್ಮ ನಿಜಗುಣ ಸ್ವತಂತ್ರ
ಸಿದ್ಧಲಿಂಗೇಶ್ವರ. ಇಲ್ಲಿ ಸಿದ್ಧಲಿಂಗೇಶ್ವರರು ಆತ್ಮ ಮತ್ತು ಪರಮಾತ್ಮ ಈ ಕಾಯ ಮತ್ತು ಲಿಂಗ ಇದರ ಸಂಬಂಧವನ್ನು ಹೇಳ್ತಾ ಹೋಗ್ತಾರೆ. ಪ್ರತಿಯೊಬ್ಬರ ದೇಹವು ಲಿಂಗ ಆಯಿತೆ ಆಗಲೇಬೇಕು ಅಥವಾ ಲಿಂಗವನ್ನು ಆಯತ ಮಾಡಿಕೊಳ್ಳೋದು ಅಂದರೆ ಭಗವಂತನನ್ನು ನಾವು ಧಾರಣೆ ಮಾಡಿಕೊಳ್ಳುವಂಥದ್ದು, ದೈವಿ ಗುಣಗಳನ್ನು ನಾವು ಧಾರಣೆ ಮಾಡಿಕೊಳ್ಳುವಂಥದ್ದು, ದೈವಿ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳುವಂಥದ್ದು. ಪ್ರತಿದಿನ ಲಿಂಗ ಪೂಜೆ ಮಾಡುವುದರ ಮುಖಾಂತರ ದೈವಶಕ್ತಿಯನ್ನು ನಮ್ಮ ಕಣ ಕಣದಲ್ಲಿ ತುಂಬಿಕೊಳ್ಳುವಂಥದ್ದು. ಆಗ ಪರಮಾತ್ಮನು ಕೊಟ್ಟಂತಹ ಈ ಕಾಯ ಪ್ರಸಾದ ನಮ್ಮ ಶರಣರು ಈ ಶರೀರವನ್ನು ಒಂದು ಕಡೆ ಕಾಯ ಪ್ರಸಾದ ಪರಮಾತ್ಮನು ಕೊಟ್ಟಂತಹ ಕಾಯ ಪ್ರಸಾದ ಅಂತ ಕರೀತಾರೆ. ಈ ಶರೀರದ ಸಹಾಯ ಇಲ್ಲದೆ ನಾವು ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ಶರೀರವು ನಮ್ಮ ಎಲ್ಲ ಕಾರ್ಯಗಳಿಗೆ ಒಂದು ಅತಿದೊಡ್ಡ ಸಾಧನ. ಪರಮಾತ್ಮನು ವಾಸ ಮಾಡ್ತಾ ಇರತಕ್ಕಂಥ ಪರಮಾತ್ಮನ ಗುಣಗಳನ್ನು ತುಂಬಿಟ್ಟುಕೊಳ್ಳುವಂತಹ ಒಂದು ಪರಮಾತ್ಮನೇ ಕೊಟ್ಟಂತಹ ಒಂದು ಸಾಧನ ಇದು, ಒಂದು ಪ್ರಸಾದ ಪರಮಾತ್ಮನ ಕಾಯ ಪ್ರಸಾದ. ಆದ್ದರಿಂದ ಈ ಕಾಯ ಪ್ರಸಾದವನ್ನು ಕೆಡಿಸಬೇಡಿ 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 ಅಂತ ಹೇಳ್ತಾರೆ ನಮ್ಮ ಶರಣರು. ಪರಮಾತ್ಮನು ಕೊಟ್ಟಂತಹ ಈ ಕಾಯ ಪ್ರಸಾದವನ್ನು ನಾವು ಕೆಡಿಸಿಕೊಂಡಿದ್ದೆ ಆದರೆ ಅದು ಅಪಚಾರವಾಗುತ್ತದೆ, ದೇವರು ನಮಗೆ ಶಿಕ್ಷೆ ಕೊಡ್ತಾನೆ. ಈ ಶರೀರದ ಮೇಲೆ ನಾವು ದೌರ್ಜನ್ಯ ಮಾಡೋದಕ್ಕೆ ನಮಗೆ ಅಧಿಕಾರ ಇಲ್ಲ. ಕಾರಣ ಈ ಶರೀರ ಪರಮಾತ್ಮನು ಕೊಟ್ಟಂತಹ ಪ್ರಸಾದ. ಯಾವ ಉದ್ದೇಶಕ್ಕೆ ಕೊಟ್ಟ? ನಮ್ಮ ಸಾಧನೆಗೆ ಕೊಟ್ಟ. ನಾವು ಸಾಧಕರಾಗಿ ಈ ಭೂಲೋಕದಲ್ಲಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ, ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ಅಥವಾ ಯಾವುದೋ ಒಂದು ನಿರ್ದಿಷ್ಟವಾದಂತಹ ಗುರಿಯನ್ನು ತಲುಪೋದಕ್ಕೆ ಈ ಶರೀರವನ್ನು ಒಂದು ಮಾಧ್ಯಮವಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಕೊಟ್ಟ ಅಷ್ಟೇ. ಆದರೆ ಈ ಶರೀರವನ್ನು ನಾವು ಕೆಡಿಸ್ಲಿಕ್ಕಾಗಲಿ ದೌರ್ಜನ್ಯ ಮಾಡಲಿಕ್ಕಾಗಲಿ ಆಗುವುದಿಲ್ಲ. ಅದೇಗೆ ದೌರ್ಜನ್ಯ ಅನ್ನುವಂಥ ಪದ ಯಾಕೆ ನೀವು ಬಳಸ್ತೀರಿ? ಏನು ದೌರ್ಜನ್ಯ ಮಾಡ್ತೀವಿ ಅಂತಂದರೆ, ನಾವು ಮಾಡುವಂತಹ ಒಂದೊಂದು ದುರಭ್ಯಾಸಗಳು ಸಹ ನಾವು ಈ ಶರೀರದ ಮೇಲೆ ಮಾಡುವಂತಹ ದೌರ್ಜನ್ಯಗಳು. ಉದಾಹರಣೆಗೆ, ಬೀಡಿ ಸಿಗರೇಟನ್ನು ನಾವು ಸೇವನೆ ಮಾಡ್ತೇವೆ. ಆ ಬೀಡಿ ಸಿಗರೇಟು ಈ ಶರೀರವನ್ನು ಸುಡುವಂತಹ ಕ್ರಮವಾಗಿದೆ. ನಮ್ಮ ಶರೀರವನ್ನು ನಮ್ಮ ಕೈಯಾರೆ ನಾವೇ ಸುಡ್ತಾ ಇದ್ದೀವಿ. ಬೇರೆಯವರು ನಮ್ಮ ಶರೀರಕ್ಕೆ ಯಾರಾದರೂ ಸ್ವಲ್ಪ ಬೆಂಕಿಯನ್ನು ತಗಲಿಸಿದ್ರೆ ನಮಗೆ ಸಿಟ್ಟು ಬಂದುಬಿಡುತ್ತೆ, ಅವರನ್ನು ಅವಾಚ್ಯ ಶಬ್ದಗಳಿಂದ ಬೈಲಿಕ್ಕೆ ಶುರು ಮಾಡ್ತೀವಿ. ಆದರೆ ನಮ್ಮ ಶರೀರವನ್ನು ನಾವೇ ಸುಟ್ಕೊಳ್ಳುವಾಗ ಅಪರಾಧ ಅಲ್ವಾ ಅದು? ನಾವು ನಮ್ಮ ಶರೀರಕ್ಕೆ ಮಾಡ್ತಾ ಇರತಕ್ಕಂಥ ಅಪರಾಧ ಅದು. ಅಥವಾ ನಾವು ವ್ಯಸನಿಗಳ ಆಗಿರ್ತೇವೆ, ಅನೇಕ ದೌರ್ಬಲ್ಯಗಳಿಗೆ ದಾಸರಾಗಿರ್ತೇವೆ, ಮದ್ಯಪಾನಿಗಳಾಗಿರ್ತೇವೆ, ಅದರೆಲ್ಲದರಿಂದಲೂ ಸಹ ನಾವು ಈ ಶರೀರಕ್ಕೆ ಪ್ರತಿನಿತ್ಯ ಶಿಕ್ಷೆ ಕೊಡ್ತಾ ಇದ್ದೀವಿ. ಆ ಶರೀರವನ್ನು ನಾವು ತೊಂದರೆ ಮಾಡ್ತಾ ಇದ್ದೀವಿ. ಆವಾಗ ಒಂದು ದಿನ ಶರೀರ ಹೇಳುತ್ತದೆ, ನನ್ನ ಮಹತ್ವ ನಿನಗೆ ಗೊತ್ತಿಲ್ಲದೆ ನೀನು ದಿನನಿತ್ಯ ನನಗೆ ತೊಂದರೆ ಕೊಡ್ತಾ ಇದ್ದೀಯಾ. ಆದರೆ ನಾನು ಒಂದು ಸಲ ನಿನ್ನ ಮೇಲೆ ಮುನಿಸ್ಕೊಂಡ್ರೆ, ನಿನಗೆ ನಾನು ಕೈ ಕೊಟ್ಟರೆ ನೀನು ಹೋಗಿ ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ಮಲಗಿರ್ತೀಯ. ಆವಾಗ ನನ್ನ ಬೆಲೆ ನಿನಗೇನು ಅಂತ ಆವಾಗ ಗೊತ್ತಾಗುತ್ತೆ ಅಂತ ಹೇಳಿ ಶರೀರ ಹೇಳುತ್ತಂತೆ. ಆದರೆ ನಾವು ಅಲ್ಲಿವರೆಗೂ ತಿಳ್ಕೊಳ್ಳೋದಿಲ್ಲ. ಒಂದು ದಿನ ನಾವು ಕಾಯಿಲೆಗಳಿಗೆ ಒಳಪಟ್ಟು ಆಸ್ಪತ್ರೆಯಲ್ಲಿ ಹೋಗಿ ಹಾಸಿಗೆ ಮೇಲೆ ಮಲಗಿದ್ದಾಗ ಗೊತ್ತಾಗುತ್ತೆ ಈ ಶರೀರದ ಆ ಬೇಡಿಕೆ ಎಷ್ಟಿದೆ, ಅದರ ಬೆಲೆ ಏನಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆದ್ದರಿಂದ ನಮ್ಮ ಶರಣರು ಈ ಕಾಯ ಪ್ರಸಾದವನ್ನು ಕೆಡಿಸಬೇಡಿ. ಕಾರಣ ಶಿವನ ಕಾಯವೇ ಭಕ್ತರ ಕಾಯ. ಪರಮಾತ್ಮನು ಇಲ್ಲಿ ಅವನ ಮುಖಾಂತರ ಇಲ್ಲಿ ನಮ್ಮಲ್ಲಿ ಕೆಲವು ಕೆಲಸಗಳನ್ನು, ಒಳ್ಳೆ ಕೆಲಸಗಳನ್ನು ಮಾಡಿಸ್ತಾನೆ. ಪರಮಾತ್ಮನು ಒಳಗಡೆ ಇದ್ದಾನೆ, ಈ ದೇಹದಲ್ಲಿದ್ದಾನೆ.
ಈ ದೇಹದಲ್ಲಿ ಇದ್ದಾನೆ ಅನ್ನುವಂಥ ದೃಢ ಮಾಡ್ತಾ ಇದ್ದಾರೆ. ಶಿವನ ಕಾಯವೇ ಭಕ್ತರ ಕಾಯ, ಶಿವ ಭಕ್ತರ ಕಾಯ ಬೇರೆ ಅಲ್ಲ, ಪರಮಾತ್ಮನ ಕಾಯ ಬೇರೆ ಅಲ್ಲ ಅಂತಾಗ ಈ ಕಾಯದಲ್ಲಿ ದೈವಿ ಗುಣಗಳು ಇದ್ದಾವೆ, ಪರಮಾತ್ಮನು ಇಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂದರೆ ನಾವೇ ಪರಮಾತ್ಮ ಅಲ್ಲ, ಪರಮಾತ್ಮನ ದೈವಿ ಗುಣಗಳು ಇದ್ದಾವೆ, ನಮ್ಮ ಮುಖಾಂತರ ಈ ಜಗತ್ತಲ್ಲಿ ಏನೇನೋ ಮಾಡಿಸುವಂತಹ ಸಂಕಲ್ಪ ಆ ಪರಮಾತ್ಮನಿಗೆ ಇರುತ್ತದೆ. ಈ ಭಕ್ತಿಯ ಈ ಭಕ್ತನ ದೇಹ ಮತ್ತು ಪರಮಾತ್ಮನ ದೇಹ ಕೆಲವು ಸಲ ಒಂದೇ ಆಗಿರುತ್ತವೆ ಅಂತ ಹೇಳಿಬಿಟ್ಟು ಶ್ರುತಿಗಳು ನಮಗೆ ಹೊಗಳುತ್ತವೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ಭಕ್ತರಿಗೂ ಈ ದೇವರಿಗೂ ಒಂದೇ ಕಾಯ ಅಂತಲೂ ಸಹ ಹೇಳ್ತಾರೆ. ಪರಮಾತ್ಮನು ತಾನೇ ಶರೀರಧಾರಿಯಾಗಿ ಇಲ್ಲಿ ಹುಟ್ಟಿ ಬರೋದಿಲ್ಲ, ಈ ಭಕ್ತರ ಕಾಯದಲ್ಲಿ ಈ ಭಕ್ತರ ಶರೀರದಲ್ಲಿ ಏನೋ ಒಂದು ಕೆಲಸಗಳನ್ನು ಅವನು ಮಾಡಿಸ್ತಾ ಇರ್ತಾನೆ. ಅದರಿಂದ ಭಕ್ತನಿಗೂ ದೇವನಿಗೂ ಕಾಯ ಒಂದೇ ಎಂಬುದಾಗಿ ಶರಣರು ಹೇಳ್ತಾರೆ. ಮತ್ತೊಂದು ವಚನದಲ್ಲಿ ಶರಣರು ಈ ಕಾಯದ ಮಹತ್ವವನ್ನು ಹೇಗೆ ಹೇಳ್ತಾರಪ್ಪ ಅಂದರೆ, ಈ ಪ್ರಾಣ ಇದೆಯಲ್ಲ, ಈ ಪ್ರಾಣ ಪರಮಾತ್ಮನ ಪ್ರಾಣ ಒಂದೇ. ಅಂದರೆ ನಾವು ಅಂತಹ ಭಕ್ತರಾಗಬೇಕು, ಎಲ್ಲರಲ್ಲೂ ಸಹ ಇಂತಹ ಒಂದು ಸ್ಥಿತಿ ಅಳವಟ್ಟಿರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಭಕ್ತಿ ಪರಾಕಾಷ್ಠೆ ಅಲ್ಲಿವರೆಗೂ ಇದ್ದರೆ, ಆ ಪರಮಾತ್ಮನನ್ನು ತಲುಪುವಂತಹ ಒಂದು ಭಕ್ತಿ ನಮ್ಮಲ್ಲಿದ್ದರೆ, ಆ ಪರಮಾತ್ಮನು ಅಂತಹ ಕಾಯದಲ್ಲಿ ಅಂತಹ ಶರೀರದಲ್ಲಿ ತನ್ನ ಇರುವಿಕೆಯನ್ನು ಪ್ರಕಟಣೆ ಮಾಡ್ತಾನೆ ಅನ್ನುವಂತಹ ಒಂದು ವಿಚಾರ. ಇಲ್ಲಿ ಈ ಪರಮಾತ್ಮನ ಆ ಪರಿಭಾಷೆ, ಆ ಪರಮಾತ್ಮನ ಪರಿಭಾಷೆ ಇದೆಯಲ್ಲ, ಭಕ್ತನ ಮುಖಾಂತರ ಪ್ರಕಟಣೆ ಆಗುತ್ತೆ ಅಂಥೇಳಿ ನಮ್ಮ ಸಿದ್ಧಲಿಂಗೇಶ್ವರರು ಹೇಳ್ತಾರೆ. ಮತ್ತೊಂದು ವಚನದಲ್ಲಿ, ಕರಸ್ಥಳದಲ್ಲಿ ಶಿವಲಿಂಗವ ವಿಜಯಂಬಿಸಿಕೊಂಡು ಕಣ್ಣು ಮುಚ್ಚಿ ಬಾಯ ತೆರೆದು ಅನ್ಯವ ನೆನೆಯುವವರಿಗೆ ಇನ್ನು ಲಿಂಗದ ಮರ್ಮ ಅರಿತಿರುವುದಿಲ್ಲ. ಉಂಟಾದುದ ಉಸಿ ಮಾಡಿ ಇಲ್ಲದುದ ನಡೆದೊಡೆ ಅದು ಸಹಜವಾಗಬಲ್ಲದೆ ಅದು ಸಹಜವಾಗುವುದಿಲ್ಲ. ದೇವ ದೇಹಿಯ ಭಕ್ತ, ಭಕ್ತ ದೇಹಿಯ ದೇವನೆಂಬುದಾಗಿ ತನ್ನೊಳಗೆ ಲಿಂಗ, ಲಿಂಗದೊಳಗೆ ತಾನು ನೆನೆಸಿಕೊಳ್ಳುವರಯ್ಯ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ, ಇಲ್ಲಿ ಲಿಂಗದೊಳಗೆ ನಾನು, ನನ್ನೊಳಗೆ ಲಿಂಗ ಅಂದರೆ ನಾನು ಪರಮಾತ್ಮನಲ್ಲೇ ಇದ್ದೇನೆ, ಪರಮಾತ್ಮ ನನ್ನಲ್ಲಿದ್ದಾನೆ. ಇಲ್ಲಿ ನಾವು ಕರಸ್ಥಳದಲ್ಲಿ ಲಿಂಗವನ್ನು ಇಟ್ಟುಕೊಂಡು ಕೂತಿದ್ದೇವೆ. ಕರಸ್ಥಳದಲ್ಲಿ ಲಿಂಗ ಇಟ್ಕೊಂಡಿದ್ದೀವಿ, ಲಿಂಗ ವಿಜೃಂಭಣೆಯಿಂದ ನಮ್ಮ ಕರಸ್ಥಳದಲ್ಲಿ ಕುಳಿತಿದೆ. ನಾವು ಇದನ್ನು ಕರಸ್ಥಳದಲ್ಲಿ ಪರಮಾತ್ಮನ ಕುರುಹಾಗಿರುವಂತಹ ಲಿಂಗವನ್ನು ಇಟ್ಟುಕೊಂಡು ಕುಳಿತುಕೊಂಡು ಕಣ್ಣು ಮುಚ್ಚಿದರೆ ಏನು ಹೇಳಬೇಕು ಇವರಿಗೆ? ಪರಮಾತ್ಮನೇ ಬಂದು ನಮ್ಮ ಹಸ್ತದ ಮೇಲೆ ಕೂತಿರುವಾಗ ಕಣ್ಣು ಮುಚ್ಚುವಂತಹ ಪ್ರಮೇಯ ಇದೆಯಾ? ಇಲ್ಲ. ಇಲ್ಲಿ ಹೇಳ್ತಾರೆ ಉರಿಲಿಂಗ ಪೆದ್ದಿಯವರು, ಕಣ್ಣು ಮುಚ್ಚಿ ಬಾಯ ತೆರೆದು ಅನ್ಯವನ್ನು ನೆನೆಯುವವರಿಗೆ ಈ ಲಿಂಗದ ಮರ್ಮ ನಾನು ಹೇಗೆ ಹೇಳಪ್ಪ? ಇದು ತ್ರಾಟಕ ಯೋಗ, ಇದು ದೃಷ್ಟಿಯೋಗ, ಲಿಂಗಾಂಗ ಸಾಮರಸ್ಯ ಯೋಗ, ಇದು ಶಿವಯೋಗ. ಇಲ್ಲಿ ಕಣ್ಣು ಮುಚ್ಚಂಗಿಲ್ಲ. ಈ ಕಣ್ಣು ಶರೀರದ ಒಳಗೆ ಶಕ್ತಿಯನ್ನು ತುಂಬಿಕೊಳ್ಳಲು ಒಂದು ಅತ್ಯಂತ ದೊಡ್ಡ ಸಾಧನ ಮತ್ತು ಮಾರ್ಗ. ಕಣ್ಣಿನ ಮುಖಾಂತರ ಮಾತ್ರನೇ ಈ ಒಳಗಡೆ ಇರತಕ್ಕಂಥ ಎಲ್ಲ ಚಕ್ರಗಳನ್ನು ಜಾಗೃತ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಈ ಶರೀರಕ್ಕೆ ಬೇಕಾಗುವಂತಹ ಆ ಶಿವಶಕ್ತಿಯನ್ನು ತುಂಬಿದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇಂತಹ ಒಂದು ಯೋಗ ಇದು ಶಿವಯೋಗ, ತ್ರಾಟಕ ಯೋಗ. ಇಲ್ಲಿ ನಾವು ಕಣ್ಣು ಮುಚ್ಚಿ ಕುಳಿತುಕೊಂಡ್ರೆ ಅಂಥವರಿಗೆ ಈ ಲಿಂಗದ ಮಹಿಮೆಯೇ ಗೊತ್ತಿಲ್ಲ, ಲಿಂಗದ ಬಗ್ಗೆ ಅರಿವು ಇಲ್ಲ ಇವರಿಗೆ ಎಂಬುದಾಗಿ ಇಲ್ಲಿ ನಮ್ಮ ಹುರಿಲಿಂಗ ಪೆದ್ದಿಯವರು ಹೇಳ್ತಾ ಇದ್ದಾರೆ. ಇನ್ನು ಲಿಂಗದ ಮರ್ಮವನ್ನೇ ಇವರಿಗೆ ತಿಳಿಸ್ಕೊಡೋದಾದರೂ ಹೇಗೆ? ನನ್ನ ಕಣ್ಣು ಮುಂದೆ ಇದ್ದಿದ್ದನ್ನು ಇಲ್ಲಿ ಹೇಳ್ತಾರೆ, ಇದ್ದುದ್ದ
ಉಸಿಮಾಡಿ, ಇಲ್ಲಿ ಪರಮಾತ್ಮ ಬಂದು ಕೂತ್ಕೊಂಡಿದ್ದಾನೆ, ಇರೋದನ್ನು ಉಸಿಮಾಡಿ ಇಲ್ಲದನ್ನು ನೆನೆದಡೆ, ಇನ್ಯಾವುದೋ ದೇವರುಗಳನ್ನು ನೆನೆಸ್ಕೊಂಡು ಕಣ್ಣು ಮುಚ್ಚಿ ಇನ್ನೇನೋ ಅವನು ಮನಸ್ಸಿನಲ್ಲಿ ತಿಳ್ಕೊಂಡ್ರೆ ಪ್ರಯೋಜನ ಏನು? ಅದು ಸಹಜವಾಗಬಲ್ಲದೇ. ದೇವ ದೇಹಿಯ ಭಕ್ತ ಈ ದೇವನು ಯಾರಲ್ಲಿ ಅವನನ್ನು ಆಹ್ವಾನಿಸ್ಕೊಳ್ತಾರೆ ಅವರಲ್ಲಿ ಬಂದು ಸೇರ್ಕೊಳ್ತಾನೆ. ದೇವ ದೇಹಿಯ ಭಕ್ತ, ಭಕ್ತ ದೇಹಿಯ ದೇವನೆಂಬರು. ಇಲ್ಲಿ ಪರಮಾತ್ಮ ಮತ್ತು ಆತ್ಮ, ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಈ ಎರಡನ್ನೂ ಸಹ ಒಂದಾಗುವಂತಹ ಯೋಗ. ಬ್ರಹ್ಮಾಂಡ ಪಿಂಡಾಂಡದಲ್ಲಿ ಬೆರೀತಾ ಇದೆ, ಆತ್ಮ ಪರಮಾತ್ಮನಲ್ಲಿ ಬೆರೀತಾ ಇದೆ. ನಾವು ಮತ್ತು ಪರಮಾತ್ಮ ಭೇದ ಇಲ್ಲದೇ ಇರ್ತೆ ಬೆರೀತಾ ಇರತಕ್ಕಂಥ ಒಂದು ಸಂಗಮ, ಕೂಡುವುದು ಮತ್ತು ಸಂಗಮವಾಗುವುದು. ಇಂತಹ ಒಂದು ಪ್ರಕ್ರಿಯೆಯಲ್ಲಿ ನಾವು ಶಿವಪೂಜೆಯಲ್ಲಿ ಕುಳಿತು ನೋಟವನ್ನು ಮರೆತು ಕಣ್ಣು ಮುಚ್ಚಿ ಇನ್ನೇನೋ ನೆನೆಸ್ಕೊಂಡ್ರೆ ಅಂಥವನ ಭಕ್ತಿ, ಅಂಥವನ ದೃಷ್ಟಿ, ಅಂಥವನ ಶಿವಯೋಗ ಎಲ್ಲವೂ ಕೂಡ ವ್ಯರ್ಥವಾಗುತ್ತೆ ಎಂಬುದಾಗಿ ನಮ್ಮ ಉರುಲಿಂಗ ಪೆದ್ದಿಯವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಶರಣರು ಹೇಳ್ತಾರೆ, ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ. ದೇವ ನೀನಿಲ್ಲದಿಲ್ಲ, ಭಕ್ತ ನಾನಿಲ್ಲದಿಲ್ಲ, ಈ ಪರಿಯ ಮಾಡುವವರಿನ್ನಾರು ಹೇಳ? ನಿನಗೆ ನೀನೇ ಗತಿ, ನಿನಗೆ ನೀನೇ ಗತಿ, ಎನಗೆ ನಾನೇ ಗತಿ, ಇನ್ನೇಕೆ ಜವರಿಗೆ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ? ಉರುಲಿಂಗ ಪೆದ್ದಿಯವರು ಈ ಪರಮಾತ್ಮ ಮತ್ತು ಆತ್ಮದ ಸಂಬಂಧ, ಭಕ್ತ ಮತ್ತು ಭಗವಂತನ ಸಂಬಂಧವನ್ನು ಈ ವಚನದಲ್ಲಿ ಹೇಗೆ ಹೇಳ್ತಾರೆ ಅಂತಂದರೆ, ನಿನ್ನೊಳಗೆ ನಾನು ಪ್ರವೇಶ, ನನ್ನೊಳಗೆ ನೀನು ಪ್ರವೇಶ. ದೇವ ನಾನಿಲ್ಲ ಅಂದರೆ ನೀನಿಲ್ಲ, ನಾನಿಲ್ಲ ಅಂದರೆ ನೀನು ಇಲ್ಲ, ನೀನಿಲ್ಲ ಅಂತಂದರೆ ನಾನೂ ಇಲ್ಲ. ಈ ಶರೀರ ನಿನಗೆ ಆಧಾರ ಆದರೆ ನೀನು ನನಗೆ ಆಧಾರ. ಈ ರೀತಿ ಸಂಗಮವಾಗುವುದನ್ನು, ಈ ರೀತಿ ಕೂಡುವುದನ್ನೇ ನಾವು ಆ ಪರಮಾತ್ಮನಲ್ಲಿ ವಿಲೀನ ಆಗುವುದನ್ನೇ ಬಸವಣ್ಣನವರು ಕೂಡಲ ಸಂಗಮ ದೇವ, ದೇವನಲ್ಲಿ ಕೂಡುವುದು, ಸಂಗಮವಾಗುವುದು, ಮಿಲನವಾಗುವುದು, ಇದನ್ನೇ ಕೂಡಲ ಸಂಗಮ ದೇವ. ಈ ಸ್ಥಿತಿಗೆ ನಾವು ಹೋಗಬೇಕು. ಇಷ್ಟಲಿಂಗ ಪೂಜೆ ಮಾಡುವಾಗ, ಶಿವಯೋಗ ಮಾಡುವಾಗ ನಾವು ಪರಮಾತ್ಮನಲ್ಲಿ ಬೆರೆತು, ಅಂದರೆ ಲಿಂಗದಲ್ಲಿ ಕಾಣುವ ಆ ಬೆಳಕಿನ ಬಿಂದುವಲ್ಲಿ ಪರಮಾತ್ಮ ಮತ್ತು ಈ ಜೀವಾತ್ಮವನ್ನು ಬೆರೆಸಿ ನಮ್ಮ ಬುದ್ಧಿ ಮತ್ತು ನಮ್ಮ ಮನಸ್ಸನ್ನು ಅಲ್ಲಿ ನಿಲ್ಲಿಸಿ ಏಕಾಗ್ರತೆಯನ್ನು ಸಾಧಿಸಿ ಆ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸಿದಾಗ ಪರಮಾತ್ಮನು ಪ್ರತ್ಯಕ್ಷವಾಗುವುದರಲ್ಲಿ ಸಂದೇಹವಿಲ್ಲ. ಇಂತಹ ಒಂದು ಅದ್ಭುತವಾದಂತಹ ವಚನದಲ್ಲಿ ಎಷ್ಟು ಸರಳವಾಗಿ ಹೇಳುತ್ತಾರೆ ನೋಡ್ರಿ, ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ. ದೇವ ನೀನಿಲ್ಲದೆ ನಾನಿಲ್ಲ, ನೀನು ದೇವ ನಾನು ಭಕ್ತ, ನಮ್ಮಿಬ್ಬರ ಸಂಬಂಧವನ್ನು ನಾನು ಹೇಗೆ ಹೇಳಲಯ್ಯ? ನಮ್ಮಿಬ್ಬರ ಆ ಮಿಲನವನ್ನು, ನಮ್ಮ ಆ ಕೂಟವನ್ನು, ಆ ಸಂಗಮ ಸ್ಥಿತಿಯನ್ನು, ಆ ಲಿಂಗಾಂಗ ಯೋಗದ ಆ ಅದ್ಭುತವಾದಂತಹ ಅನುಭವವನ್ನು ನಾನು ಹೇಗೆ ಹೇಳಲಯ್ಯ ಎಂಬುದಾಗಿ ಉರುಲಿಂಗ ಪೆದ್ದಿಯವರು ತುಂಬ ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ನಾವು ನೀವೆಲ್ಲರೂ ಸಹ ಪ್ರತಿದಿನ ಆ ಲಿಂಗಾಂಗ ಯೋಗ, ಆ ಶಿವಯೋಗದಲ್ಲಿ ತೊಡಗೋಣ. ಇಂತಹ ಒಂದು ಆನಂದವನ್ನು ನಾವು ನೀವು ಎಲ್ಲರೂ ಅನುಭವಿಸೋಣ. ಅಂತಹ ಸೌಭಾಗ್ಯ ನಮ್ಮ ನಿಮ್ಮೆಲ್ಲ ಎಲ್ಲರದ್ದು ಆಗಲಿ ಅಂಥೇಳಿ ಹಾರೈಸುತ್ತಾ ಇಂದಿನ ಸಂಚಿಕೆಗೆ ವಿರಾಮ ಹೇಳೋಣ. ಶರಣೋ ಶರಣಾರ್ಥಿ.
ಸಬಲಿಂಗಾ.